ಆತ್ಮೀಯರಿ ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಮಿನೋಯಿಲ್ ಡ್ರಾಪ್ಸ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಈ ಒಂದು ಮಿನೋಯಿಲ್ ಡ್ರಾಪ್ಸ್, ಮಿನೋಯಿಲ್ ಅಂತಾರೆ ಅಥವಾ ಮಿನೋ ಆಯಿಲ್ ಅಂತಾರೆ, ಕಾಮನ್ ಆಗಿ ಮಿನೋಯಿಲ್ ಅಂತಾರೆ. ಸೊ ಇದರ ಒಂದು ಡ್ರಾಪ್ಸ್ ಬಂದುಬಿಟ್ಟು ಸ್ನೇಹಿತರೆ, ಇದರ ಒಂದು ಮಾರ್ಕೆಟೆಡ್ ಮತ್ತು ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ನಿಮಗೆ ಮಾರ್ಕೆಟೆಡ್ ಮಾಡಿದ್ದು ನಿಮಸ್ ಫಾರ್ಮಾಸ್ಯುಟಿಕಲ್ಸ್ ಪ್ರೈವೇಟ್ ಲಿಮಿಟೆಡ್, ಮತ್ತೊಂದು ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಟೈಡಲ್ ಲ್ಯಾಬ್ರೋಡ್ಸ್ ಪ್ರೈವೇಟ್ ಲಿಮಿಟೆಡ್. ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ ನಾನು ಒಂದು ಅಲ್ಕೇಮ್ದು ಒಂದು ಎ ಟು ಜೆಡ್ ಸಿರಪ್, ಅವರೇ ಕೂಡ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅಲ್ಲಿ ಎರಡು ಒಂದೇ ಇತ್ತು, ಅಂದರೆ ಮಾರ್ಕೆಟೆಡ್ ಬೈ ಅವರೇ ಇತ್ತು ಮತ್ತು ಮ್ಯಾನುಫ್ಯಾಕ್ಚರ್ ಬೈ ಅವರೇ ಇತ್ತು. ಇಲ್ಲಿ ಏನಾಗಿದೆ, ಒಂದು ಬೇರೆ ಬೇರೆ ಮಾಡ್ಕೊಂಡಿರ್ತಾರೆ, ಇದು ಈ ರೀತಿ ಥರವೂ ಮಾಡಿರ್ತಾರೆ. ಸೊ ಮ್ಯಾನುಫ್ಯಾಕ್ಚರ್ ಬೇರೆ ಮಾಡಿರ್ತಾರೆ, ಮಾರ್ಕೆಟ್ ಕೂಡ ಬೇರೆ ಮಾಡಿರ್ತಾರೆ. ಇದರ ಒಂದು 30 ml, ಇದೊಂದು ಬಂದುಬಿಟ್ಟು ಡ್ರಾಪ್ಸ್ ಅಂತಾರೆ, ಸಿರಪ್ ಅಲ್ಲ, ಇದು ಡ್ರಾಪ್ಸ್. ಇದು ಸಣ್ಣ ಮಕ್ಕಳಿಗೆ ಒಂದು ಪೆಡಿಯಾಟ್ರಿಕ್ ಯೂಸಿಗೆ ಕೊಡ್ತಾರೆ ಈ ಒಂದು ಸಿರಪ್. ಇದರ ಒಂದು ಪ್ಯಾಕೇಜಿಂಗ್ ಬಂದುಬಿಟ್ಟು ಅಂತಂದರೆ ಇದು 30 ml ಇರುತ್ತೆ. 30 ml ನಿಮಗೆ ಒಂದು 70 rupees ಆಗುತ್ತೆ, ಡಿಸ್ಕೌಂಟಾಗಿ ಒಂದು 65 rupees ಮಗ 65 rupees. ಇದರ ಒಂದು MRP ಏನು ಸಿಗುತ್ತೆ ನಿಮಗೆ, ಅದರ ಒಂದು ಅಮೌಂಟ್ ಸಿಗ್ತದೆ. ಇದು ಓಪನ್ ಮಾಡೋಣ, ಒಳಗಡೆ ಏನಿದೆ ಅಂತ ನೋಡೋಣ. ಸೊ ಓಪನ್ ಮಾಡಿದ ಮೇಲೆ ಒಂದು 30 ml ಒಂದು ಪ್ಲಾಸ್ಟಿಕ್ ಬಾಟಲ್ನ ಒಂದು ಮಿನೋಯಿಲ್ ಡ್ರಾಪ್ಸ್ ಸಿಗುತ್ತೆ ನಿಮಗೆ. ಅದು ನೆಕ್ಸ್ಟ್ ಬಂದುಬಿಟ್ಟು ಇದು ನಿಮಗೆ ಡ್ರಾಪ್ಸ್ ಅಂದರೆ ಡ್ರಾಪರ್ ಸಿಗುತ್ತೆ, ಅಂದರೆ ಈ ಒಂದು ಡ್ರಾಪನ್ನು ಇದನ್ನು ಮಕ್ಕಳಿಗೆ ಹಾಕಲಿಕ್ಕೆ ಸಿಗುತ್ತೆ. ಸೊ ಅದನ್ನು ಬಿಟ್ಟರೆ ಮತ್ತು ಬೇರೆ ಏನು ಸಿಗಲ್ಲ. ಇದಷ್ಟು ಇದರ ಒಂದು ಏನಾಗುತ್ತೆ, ಒಂದು ಪ್ಯಾಕೇಜಿಂಗು, ಒಂದು ಅನ್ಬಾಕ್ಸಿಂಗ್ ಆಗಿರುತ್ತೆ ಸ್ನೇಹಿತರೆ. ಸೊ ಇದರ ಒಂದು ಇದರಲ್ಲಿರುವಂಥ ಒಂದು ಕೆಮಿಕಲ್ ಬಂದುಬಿಟ್ಟು ಇದು ವಿಟಮಿನ್ A D3 ಡ್ರಾಪ್ಸ್ ಅಂತ ಕರೀತಾರೆ. ಸೊ ಕೆಮಿಕಲ್ ನೇಮ್ ಬಂದುಬಿಟ್ಟು ಇದರ ಒಂದು EML ಕಂಟೆನ್ಸ್ ಕಾಂಪೋಸಿಷನ್ ಕೋಲೋಕ್ಯಾಲ್ಸಿ ಫೆರಾಲ್ IP400IU ಅಂತಂದರೆ ನಾವು ಇದಕ್ಕೆ ಕೋಲೆ ಕ್ಯಾಲ್ಸಿ ಫರಲ್ ಇದು ಕೆಮಿಕಲ್ ನೇಮ್ ಆಗಿರುತ್ತೆ. ನಾರ್ಮಲ್ ನೇಮ್ ಬಂದುಬಿಟ್ಟು ವಿಟಮಿನ್ D3 ಅಂತ ಕರೀತಾರೆ. ವಿಟಮಿನ್ D3 ಇದರ ಒಂದು ಕಾಂಪೋಸಿಷನ್ ಸ್ನೇಹಿತರೆ. ಮತ್ತು ಇದರ ಒಂದು ಯೂಸಸ್ಸನ್ನು ಅಂದರೆ ಬೆನಿಫಿಟ್ಸ್ ಯೂಸಸ್ ನೋಡೋದಾದ್ರೆ, ಇದನ್ನು ಯಾವ ಯಾರಿಗೆ ಇದನ್ನು ಯಾವಾಗ ಎದಕ್ಕೆಲ್ಲ ಯೂಸ್ ಮಾಡ್ತಾರೆ ಅಂದರೆ, ವಿಟಮಿನ್ D3 ಡಿಫಿಷಿಯನ್ಸಿ ಇದ್ದಾಗ ಈ ಒಂದು ಡ್ರಾಪ್ಸನ್ನು ಯೂಸ್ ಮಾಡ್ತಾರೆ. ಈ ವಿಟಮಿನ್ D3 ಡಿಫಿಷಿಯನ್ಸಿ ಹೆಂಗೆ ಬರುತ್ತೆ ಅಂತಂದರೆ, ಈ ಒಂದು ಸಣ್ಣ ಮಕ್ಕಳು ಹುಟ್ಟಿದಾಗ ಎಲ್ಲ ಏನಾಗುತ್ತೆ ಅಂದರೆ, ಸೂರ್ಯನ ಬೆಳಕಿಗೆ ಹಿಡಿದಿರಂಗಿಲ್ಲ. ಸೂರ್ಯನ ಬೆಳಕಲ್ಲಿ ವಿಟಮಿನ್ D3 ಇರೋದು ನಿಮಗೆಲ್ಲರಿಗೆ ಗೊತ್ತಿರುವಂಥ ವಿಷಯ. ಸೊ ಅದರಲ್ಲಿ ವಿಟಮಿನ್ D3 ನ್ಯಾಚುರಲಾಗಿ ಸಿಗೋದ್ರಿಂದ ಏನಾಗುತ್ತೆ, ಮಕ್ಕಳನ್ನು ಬಿಸಿಲಿಗೆ ಕರ್ಕೊಂಬಂದಿರಂಗಿಲ್ಲ. ಸೊ ಆ ಕಾರಣಕ್ಕೆ ಈ ಒಂದು ವಿಟಮಿನ್ D3 ಡಿಫಿಷಿಯನ್ಸಿ ಆಗಿರ್ತದೆ. ಇಲ್ಲ ಅಂತಂದರೆ ಒಂದು ಮದರಲ್ಲಿ ಅಂದರೆ ಅವರು ಬ್ರೆಸ್ಟ್ ಫೀಡಿಂಗ್ ಮದರಲ್ಲಿ ಕೂಡ ವಿಟಮಿನ್ D3 ಡಿಫಿಷಿಯನ್ಸಿ ಇರೋದ್ರಿಂದ ಈ ರೀತಿ ಆಗ್ತದೆ ಅಂತ ಹೇಳ್ತದೆ. ವಿಟಮಿನ್ D3 ಡಿಫಿಷಿಯನ್ಸಿಗೆ ಇದು ಮೇನ್ಲಿ ಕೊಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಇದು ಓವರಾಲ್ ಗ್ರೋತ್ ಆಗಲಿಕ್ಕೆ ಮತ್ತು ಸ್ಟ್ರೆಂತ್ ಬರಲಿಕ್ಕೆ ಈ ಒಂದು ಡ್ರಾಪ್ಸನ್ನು ಕೊಡ್ತಾರೆ. ನೆಕ್ಸ್ಟ್ ಇಮ್ಯುನಿಟಿ ಸಿಸ್ಟಮ್ ಇರುತ್ತಲ್ಲ, ಒಂದು ಸಣ್ಣ ಮಕ್ಕಳಲ್ಲಿ ಇಮ್ಯುನಿಟಿ ಸಿಸ್ಟಮ್ ಏನೇ ಮಾಡುತ್ತೆ, ಎನ್ಹ್ಯಾನ್ಸ್ ಮಾಡುತ್ತೆ, ಅಂದರೆ ಸ್ಟ್ರಾಂಗ್ ಮಾಡುತ್ತೆ, ಹೆಚ್ಚಿಗೆ ಮಾಡುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಒಂದು ಈ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಏನು ಮಾಡ್ತದೆ, ಹೆಚ್ಚಿಗೆ ಮಾಡ್ತದೆ ಸ್ನೇಹಿತರೆ. ಈ ಒಂದು ವಿಟಮಿನ್ D3 ಇದೆಲ್ಲ ಈ ನಮ್ಮ ಒಂದು ದೇಹದಲ್ಲಿ ಬೋನ್ಸಲ್ಲಿ ಕ್ಯಾಲ್ಶಿಯಮ್ನ ಅಬ್ಸಾರ್ಪ್ಷನ್ ಆಗಲಿಕ್ಕೆ ಈ ಒಂದು ವಿಟಮಿನ್ D3 ಸಪೋರ್ಟ್ ಮಾಡುತ್ತೆ. ಮತ್ತು ಈ ಮಸಲ್ಸ್ ಕಾಂಟ್ರಾಕ್ಷನ್, ರಿಲ್ಯಾಕ್ಸೇಷನ್, ಫ್ಲೆಕ್ಸಿಬಿಲಿಟಿ ಅನ್ನೋದನ್ನೇನು ಮಾಡ್ತದೆ, ಸೊ ಚೆನ್ನಾಗಿ ಯೂಸ್ ಆಗ್ತದೆ ಈ ಒಂದು ಸಿರಪ್ ನಾವು ಈ ಒಂದು ಡ್ರಾಪ್ಸನ್ನು ನಾವು ಕೊಡೋದ್ರಿಂದ ಮಕ್ಕಳಿಗೆ. ಸೊ ಯಾವುದೇ ರೀತಿ ನಿಮಗೆ ಮಸಲ್ಸ್, ಬೋನ್ಸ್ ಏನಾದರೂ ವೀಕ್ನೆಸ್, ಸುಸ್ತು, ಟೈರ್ಡ್ನೆಸ್ ಯಾವುದೇ ರೀತಿ ಆಗೋಲ್ಲ. ಒಟ್ಟಾರೆಗೆ ಈ ಒಂದು ಡ್ರಾಪ್ಸ್ ಬಗ್ಗೆ ಹೇಳೋದಾರೆ ಸ್ನೇಹಿತರೆ, ಈ ಒಂದು ಬೆಸ್ಟ್ ಬೆನಿಫಿಟ್ಸ್ ಅಂದರೆ ಸಣ್ಣ ಮಕ್ಕಳಿಗೆ ಆಗುತ್ತೆ ವಿಟಮಿನ್ D3 ಡ್ರಾಪ್ಸ್ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಯಾವ ರೀತಿ ತೆಗೆದುಕೊಳ್ಬೇಕಂತ ನೋಡಿದ್ರೆ, ಈ ಒಂದು ಡ್ರಾಪ್ಸ್ ಬಂದರೆ ಯಾವ ರೀತಿ ಯೂಸ್ ಮಾಡ್ಬೇಕಂದ್ರೆ, ಯಾವ ರೀತಿ ತೆಗೆದುಕೊಳ್ಬೇಕಂತ ನೋಡಿದ್ರೆ ಸ್ನೇಹಿತರೆ, ಮೊದಲು ಏನು ಮಾಡ್ಕೋದು ಏನು ಗೊತ್ತಿಲ್ಲಪ್ಪ ಅಂದರೆ, ನಿಮ್ಮ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡೋದು ಅಂದರೆ, ಆ್ಯಸ್ ಎ ಡೈರೆಕ್ಟರ್ ಅಂದರೆ ಡೈರೆಕ್ಟೆಡ್ ಬೈ ದ ಫಿಸಿಷಿಯನ್, ಅಂದರೆ ಡಾಕ್ಟ್ರ್ ಎಷ್ಟು ಹೇಳ್ತಾರೋ ಅಷ್ಟು ತೆಗೆದುಕೊಳ್ಬೇಕು. ಇಲ್ಲ ಜನ್ರಲ್ಲಾಗಿ ನೋಡಿದ್ರೆ ಅಂದರೆ, ಇದು ಕೊಡೋದು ಮಕ್ಕಳಿಗೆ ಕೊಡ್ತಾರೆ, ಅಂದರೆ ಇನ್ಫ್ಯಾಂಟ್ಸ್ ಅಥವಾ ಚಿಲ್ಡ್ರನ್ಸ್ಗೆ ಈ ಒಂದು ಸಿರಪ್ಪನ್ನು ಕೊಡ್ತಾರೆ. ಅಂದರೆ ಹುಟ್ಟಿದಾಗಿನಿಂದ 1 ವರ್ಷದವರೆಗೆ ಅಲ್ಲಿ ಮಟ್ಟ ಈ ಒಂದು ಡ್ರಾಪ್ಸನ್ನು ಕೊಡ್ತಾರೆ. ಎಷ್ಟು ಟೈಮ್ ಕೊಡ್ತಾರೆ ಅಂತಂದರೆ, ದಿನಕ್ಕೆ 1 ml ಕೊಡ್ತಾರೆ ಒಬ್ಬೊಬ್ಬರು, ಇಲ್ಲಾಂದರೆ ದಿನಕ್ಕೆ ಒಬ್ಬರು 2 ml ಕೊಡ್ತಾರೆ, ಅಂದರೆ ಬೆಳಿಗ್ಗೆ ಒಮ್ಮೆ ರಾತ್ರಿ ಒಮ್ಮೆ 1 ml ಕೊಡ್ತಾರೆ. ಇಲ್ಲ ಅಂತಂದರೆ 1 ml ಮಾತ್ರ 1 ವರ್ಷ ಮಟ್ಟ ಇದನ್ನು ನೀವು ಕೊಡ್ಬೋದು. ಇಲ್ಲಾಂದರೆ ನೀವು ಡಾಕ್ಟರ್ ನೀವು ಭೇಟಿಯಾಗೋದು ಉತ್ತಮ ಅಂತ ಹೇಳಿದ್ರೆ. ಮತ್ತು ಇದರ ಒಂದು ಸ್ಟೋರೇಜ್ ಬಂದುಬಿಟ್ಟು ನಿಮಗೆ ಸ್ಟೋರೇಜ್ ನೋಡಿದ್ರೆ, ಇದು 30°C ಅಂದರೆ ಈ 30°C ಏನು ಮಾಡ್ಬೇಕಂದ್ರೆ ಅದಕ್ಕೆ ಒಳಗೆ ಇಡಬೇಕಾಗತ್ತೆ. ಅದ್ರ ಮ್ಯಾಗೆ ಒಂದು 30°C ಮ್ಯಾಗೆ ಈ ಒಂದು ಸಿರಪ್ಪನ್ನು ಈ ಡ್ರಾಪ್ಸನ್ನು ಇಡ್ಲಿಕ್ಕೆ ಹೋಗ್ಬಾರ್ದು. ಮತ್ತು ಸನ್ಲೈಟ್ ಅಂತಲ್ಲ, ಲೈಟಿಂದ ಪ್ರೊಟೆಕ್ಷನ್ ಅಂತ, ಲೈಟ್ ಯಾವುದೇ ಲೈಟ್ ಇದ್ದಲೇ ಈ ಒಂದು ಲೈಟ್ ಇದ್ದಲ್ಲಿ ಈ ಒಂದು ಡ್ರಾಪ್ಸನ್ನು ಇಡ್ಲಿಕ್ಕೆ ಹೋಗ್ಬಾರ್ದು, ಪ್ರೊಟೆಕ್ಟೆಡ್ ಫ್ರಾಮ್ ದ ಸನ್ಲೈಟ್ ಅಂತ.
ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ವಾರ್ನಿಂಗ್ಸ್ ಟಿಪ್ಸ್ ಪ್ರಿಕಾಷನ್ಸ್ ಅಂತ ನೋಡೋದಾದ್ರೆ, ಒಂದೇ ಪ್ರಿಕಾಷನ್ಸ್ ಬಂದುಬಿಟ್ಟು ಇದನ್ನು ಮಕ್ಕಳಿಂದ ದೂರ ಇಡಬೇಕಾಗತ್ತೆ ಈ ಒಂದು ಡ್ರಾಪ್ಸನ್ನು. ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಸಿರಪ್ ಇದೆ, ಡ್ರಾಪ್ಸ್ ಇದೆಲ್ಲ, ಇದನ್ನು ಶೇಕ್ ವೆಲ್ ಬಿಫೋರ್ ಯೂಸ್ ಮಾಡಬೇಕಾಗತ್ತೆ. ಸೊ ಹಾಗೇ ರೀತಿ ಮಕ್ಕಳ ಡೈರೆಕ್ಟಾಗಿ ಕೊಡ್ಸಂಗಿಲ್ಲ, ಶೇಕ್ ವೆಲ್ ಬಿಫೋರ್ ಯೂಸ್ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಇದು ಮೇನ್ಲಿ ಅದಕ್ಕೆ ಯಾರಿಗೆ ಕೊಟ್ಟಿರ್ತಾರಪ್ಪ ಅಂದರೆ ಸಣ್ಣ ಮಕ್ಕಳಿಗೆ, ಓನ್ಲಿ ಪೆಡಿಯಾಟ್ರಿಕ್ ಯೂಸ್ ಓನ್ಲಿ ಆಗಿರುತ್ತೆ ಈ ಒಂದು ಡ್ರಾಪ್ಸ್ ಮಿತ್ರ. ಸಿದ್ರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ, ಈ ಒಂದು ವಿಟಮಿನ್ ಡಿ 3 ಡ್ರಾಪ್ಸ್. ಸೊ ಮಿನಾಯಿಲ್ ಡ್ರಾಪ್ಸ್ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದೆ. ಈ ಒಂದು ಇದ್ರ ಬಗ್ಗೆ ನಿಮಗೆ ಏನಾದರೂ ಒಂದು ಡೌಟ್ ಇತ್ತಂದರೆ, ಮಾಹಿತಿ ಬೇಕಂತಂದರೆ, ಇನ್ನೂ ಹೆಚ್ಚಿಗೆ ಮಾಹಿತಿ ಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಸಿದ್ರೆ ಮತ್ತೆ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ. ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸರ್ವೇ ಜನ ಸುಖಿನೋ ಭವಂತು.